ಸೌದಿಯಲ್ಲಿ ಬಿಸಿಗಾಳಿಗೆ ಬಲಿಯಾದವರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಿದೆ ಸಾವಿನ ಸಂಖ್ಯೆ ಸಾವಿರದ ಗಡಿಗೆ ಬಂದು ತಲುಪಿದೆ ಯಾತ್ರೆಗೆ ತೆರಳಿದ್ದ ಬಹುತೇಕ ಮಂದಿ ಬಿಸಿಗಾಳಿಗೆ ಸಿಲುಕಿದ್ದಾರೆ ಹೆಚ್ಚಿನ ಉಷ್ಣಾಂಶದಿಂದ ಯಾತ್ರಾರ್ಥಿಗಳ ಸಾವಿನ ಸಂಖ್ಯೆ ಒಂಬೈನೂರ ಇಪ್ಪತ್ತ ಎರಡಕ್ಕೆ ತಲುಪಿದೆ ಅಜ್ಜಿ ಯಾತ್ರೆಗೆ ಹೋಗಿದ್ದ ಭಾರತೀಯರಲ್ಲಿ ಎಂಬತ್ತು ಮಂದಿ ಮೃತಪಟ್ಟಿದ್ದಾರೆ ಎಂದು ವರದಿಯಾಗಿದೆ ಒಂಬೈನೂರ ಇಪ್ಪತ್ತೆರಡು ಮಂದಿ ಪೈಕಿ ಈಜಿಪ್ಟ್ನ ಆರುನೂರು ಮಂದಿ ಸಾವನ್ನಪ್ಪಿದರೆ ಜಮ್ಮು ಕಾಶ್ಮೀರದ ಒಂಬತ್ತು ಮಂದಿ ಬೆಂಗಳೂರಿನ ಇಬ್ಬರು ಮೃತಪಟ್ಟಿದ್ದಾರೆ ಎನ್ನಲಾಗುತ್ತಿದೆ ಈ ಸುದ್ದಿ ಪ್ರಸಾರ ಆಗುವ ವೇಳೆಗೆ ಆ ಸಾವಿನ ಸಂಖ್ಯೆ ಸಾವಿರವನ್ನು ದಾಟಿರುತ್ತೆ ಯಾಕೆಂದರೆ ನಿನ್ನೆಗೆ ಮತ್ತು ಇವತ್ತಿಗೆ ಕಂಪೇರ್ ಮಾಡಿದ್ರೆ ಆ ಸಾವಿನ ಸಂಖ್ಯೆ ಹೆಚ್ಚಳ ಇದೆ ಸೊ ಯಾರಾದರೂ ಸೌದಿ ಕಡೆ ಆ ಕಡೆ ಪ್ರಯಾಣ ಬೆಳೆಸೋದು ನಾಟ್ ಓನ್ಲಿ ಸೌದಿ ಉತ್ತರ ಭಾರತದಲ್ಲೂ ಕೂಡ ಈಟ್ ವೇವ್ ಜಾಸ್ತಿ ಆಗ್ತಿದೆ ಸೊ ಹಾಗಾಗಿ ಅತಿ ಹೆಚ್ಚು ಉಷ್ಣಾಂಶ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಮನೆಯಿಂದ ಹೊರಬಾರದಿರೋದು ಸೂಕ್ತ ಅಂತ ಹೇಳಬಹುದು